ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೋಶಿಯಲ್ ಮೀಡಿಯಾದಲ್ಲಿ ಸ್ಟಾರ್ಸ್ ಅಂತಲೇ ಕರೆಸಿಕೊಳ್ಳುತ್ತಿದ್ದ ವರ್ಷಾ ಕಾವೇರಿ ಹಾಗೂ ವರುಣ್ ಮಧ್ಯೆ ಬ್ರೇಕಪ್ ಆಗಿರುವುದು ಇದೀಗ ಜಗಜ್ಜಾಹಿರಾಗಿದೆ ಮೊದಲಿಗೆ ವರ್ಷಾ ಕಾವೇರಿ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹೇಳಿಕೊಳ್ಳುತ್ತಾರೆ ತಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿರೋದು ನಿಜ ಇಷ್ಟು ದಿನ ನೀವು ಕೇಳ್ತಿದ್ದಂತ ಪ್ರಶ್ನೆಗೆ ಉತ್ತರ ನಾನು ಕೊಡ್ತಾ ಇದ್ದೀನಿ ವರುಣ್ ಗೆ ಬೇರೆ ಹುಡುಗಿಯ ಜೊತೆ ಅಫೇರ್ ಇದೆ ನಾನು ಎಷ್ಟು ಸಲ ಹೇಳಿದೆ ನಾವಿಬ್ಬರು ಸರಿ ಮಾಡ್ಕೊಳ್ಳೋಕೆ ತುಂಬಾನೇ ಪ್ರಯತ್ನ ಪಟ್ವಿ ಆದರೆ ವರುಣ್ ನನ್ನ ಮಾತನ್ನ ಕೇಳ್ತಾ ಇಲ್ಲ ಆ ಹುಡುಗಿನೇ ತನಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾನೆ ಹೀಗಾಗಿ ಅವನು ಆ ಹುಡುಗಿ ಜೊತೆ ಇರಲಿ ಅಂತ ಹೇಳಿ ನಾನೇ ಬ್ರೇಕಪ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ವರುಣ್ ಸಂಬಂಧ ಇನ್ಮುಂದೆ ಮುಂದುವರಿಯುವುದಿಲ್ಲ ಇನ್ಮುಂದೆ ನನ್ನ ಜೀವನ ನನ್ನ ಸ್ವಂತ ನಿರ್ಧಾರ ಅಂತ ಹೇಳ್ಕೊಂಡು ಇತ್ತಕಡೆ ವರ್ಷ ಇನ್ಸ್ಟಾ ಖಾತೆಯಲ್ಲಿ ಸುದೀರ್ಘವಾಗಿ ಬರೆದುಕೊಂಡಿತು ಇದೀಗ ವರುಣ್ ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಕುರಿತಂತೆ ವಿಷಯವನ್ನ ಹಂಚಿಕೊಂಡಿದ್ದು ಎಲ್ಲರಿಗೂ ನಮಸ್ಕಾರ ನನಗೂ ಮತ್ತೆ ವರ್ಷ ಕಾವೇರಿಯವರಿಗೂ ಪ್ರೋತ್ಸಾಹ ಮತ್ತು ಬೆಂಬಲ ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನಾನು ಮತ್ತೆ ವರ್ಷ ಕಾವೇರಿಯವರು ನಮ್ಮ ಸ್ವಂತ ತೀರ್ಮಾನದಿಂದ ಪ್ರೀತಿ ಮಾಡಿದ್ವಿ ಆದರೆ ಕಾರಣಾಂತರದಿಂದ ನಮ್ಮ ವೈಯಕ್ತಿಕ ಕಾರಣದಿಂದ ದೂರವಾಗಿದ್ದೇವೆ ಇದು ನನ್ನ ಮತ್ತು ವರ್ಷ ಕಾವೇರಿಯವರ ತೀರ್ಮಾನ ಇದರ ಮಧ್ಯೆ ನಮ್ಮಿಬ್ಬರ ಕುಟುಂಬದ ಸದಸ್ಯರನ್ನ ಮಧ್ಯೆ ತರಬೇಡಿ ವರ್ಷ ಕಾವೇರಿಯವರ ಮುಂದಿನ ಎಲ್ಲಾ ಕೆಲಸ ಕಾರ್ಯಗಳಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಇಲ್ಲಿಯ ತನಕ ನೀವು ನೀಡಿದ ಪ್ರೋತ್ಸಾಹ ಮತ್ತು ಬೆಂಬಲ ಇನ್ಮುಂದೆಯೂ ಸದಾ ಇರಲಿ ಅಂತ ಹೇಳಿ ಇದೀಗ ವರ್ಷ ಮೆಸೇಜ್ ಗೆ ವರುಣ್ ರಿಪ್ಲೈ ಕೊಟ್ಟಿದ್ದು ಇಬ್ಬರ ನಡುವಿನ ಬ್ರೇಕಪ್ ನಿಜ ಅಂತ ಹೇಳಲಾಗ್ತಿದೆ ಹೌದು ಕೆಲವೊಂದಷ್ಟು ಜನರು ಇದಕ್ಕೂ ಕೂಡ ಕಮೆಂಟ್ ಮಾಡುತ್ತಿದ್ದಾರೆ ವರುಣ್ ಗೆ ಒಳ್ಳೆಯದಾಗಲ್ಲ ಅಂತ ಹುಡುಗಿನ ಕಳ್ಕೊತಾ ಇದ್ದೀಯಾ ನಿನಗೆ ನಿಜಕ್ಕೂ ಒಳ್ಳೆಯದಾಗಲ್ಲ ನಿಮ್ಮ ಅಕ್ಕನಿಗೆ ಹೀಗೆ ಮಾಡಿದ್ರೆ ಏನು ಮಾಡ್ತಿದ್ದೆ ಅಂತೆಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ಇದೀಗ ವರುಣ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇತ್ತ ವರ್ಷ ಬಹಳ ನೊಂದುಕೊಂಡೆ ಇನ್ಸ್ಟಾಗ್ರಾಮ್ ನಲ್ಲಿ ಸುದೀರ್ಘವಾಗಿ ಸ್ಟೋರಿಯನ್ನ ಹಾಕೊಂಡಿದ್ರು ವರುಣ್ ಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ ಇದರ ಮಧ್ಯದಲ್ಲಿ ವರುಣ್ ಸದ್ಯದಲ್ಲೇ ಈಗ ತನ್ನ ಮುಂದಿನ ಗರ್ಲ್ ಫ್ರೆಂಡ್ ಯಾರು ಎನ್ನುವುದನ್ನ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಲಿದ್ದಾರೆ ಇಡೀ ರಾಜ್ಯಕ್ಕೆ ತಿಳಿಸಲಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ವರುಣ್ ವರ್ಷ ಈ ರೀತಿಯಾಗಿರುವುದಕ್ಕೆ ನೀವೇನ್ ಹೇಳ್ತೀರಾ ಇದರಲ್ಲಿ ಯಾರದ್ದು ತಪ್ಪು ಅಂತ ಅನ್ಸುತ್ತೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು